ಸ್ಪಂದನ ವಿಜಯ ರಾಘವೇಂದ್ರ ನಮ್ಮ ನಗಲಿ ಇಂದಿಗೆ 11 ದಿನ ಆಗುತ್ತೆ. 11ನೇ ದಿನದ ಉತ್ತರ ಕ್ರಿಯೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಲ್ಲೇಶ್ವರಂನಲ್ಲಿರುವ ಬಿ ಕೆ ಶಿವರಾಮ ನಿವಾಸದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಮುಂಭಾಗದಲ್ಲಿ ಬರುವಂತ ಯಂಗ್ಸ್ಟರ್ ಕಬಡ್ಡಿ ಕ್ರೀಡಾಂಗಣ ಇದೆ. ಈ ಕ್ರೀಡಾಂಗಣದಲ್ಲಿ ಈಗ ತಿಥಿ ಕಾರ್ಯದ ಭೋಜನದ ವ್ಯವಸ್ಥೆಯನ್ನು ಕೂಡ ಎಲ್ಲದೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎರಡು ರೀತಿಯಾಗಿ ವಿ ಐ ಪಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಪ್ರತ್ಯೇಕವಾದಂಥ ಪಂಕ್ತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 500ಕ್ಕೂ ಹೆಚ್ಚು ಈಗಾಗಲೇ ಆಸನದ ವ್ಯವಸ್ಥೆನೆಲ್ಲವನ್ನು ಕೂಡ ಮಾಡಿರೋದು. ಇಲ್ಲಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಮಧ್ಯಾಹ್ನ 11:30ರಿಂದ ಅನ್ನ ಸಂತರ್ಪಣೆ ಕಾರ್ಯ ಮುಂದುವರಲಿದೆ. ಬೆಳಗ್ಗೆ 9:30ರಿಂದ 10:30 ಒಳಗಡೆ ಈಗಾಗಲೇ ಕುಟುಂಬದ ಸದಸ್ಯರು ತಮ್ಮ ನಿವಾಸದ ಒಳಗಡೆ ಶಾಂತಿ ಹೋಮವನ್ನು ಕೂಡ ಮಾಡಿದ್ದಾರೆ. ಇನ್ನು ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ, ಇದು ವಿ ಐ ಪಿ ಬರುವಂಥವ್ರು ಅಂದರೆ ಚಿತ್ರರಂಗದ ಗಣ್ಯರಿರ್ಬೋದು ಮತ್ತು ಅವರ ಆತ್ಮೀಯರು ಏನಿದ್ದಾರೆ ಮತ್ತು ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ವಿ ಐ ಪಿ ಪಂಕ್ತಿಯನ್ನು ಸಪ್ರೇಟಾಗಿ ಮಾಡಿರೋದು. ಒಟ್ಟು 21 ಬಗೆಯ ಖಾದ್ಯಗಳ ತಯಾರಿಗೆ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮಾಡ್ತಾ ಇರೋದು. ನಿನ್ನೆ ರಾತ್ರಿಯಿಂದಲೇ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಇದರಲ್ಲಿ ಎರಡು ಬಗೆಯ ರೀತಿಯಾದಂಥ ಪಲ್ಯಗಳು ಅಂದರೆ ಮಧ್ಯಾಹ್ನ 11:30ಕ್ಕೆ ಶುರುವಾಗುವಂಥ ಅನ್ನ ಸಂತರ್ಪಣಾ ಕಾರ್ಯ ಏನಿದೆ 3 ಗಂಟೆವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇರೋದು. 21 ಬಗೆಯ ಖಾದ್ಯಗಳ ತಯಾರಿಯನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲಿ ಪಲ್ಯ, ಕೋಸಂಬರಿ, ಉದ್ದಿನ ವಡೆ, ಆಂಬೊಡೆ, ಪಾಯಸ ಹಾಗೂ ಲಾಡು, ಪಲಾವ್ ರೈತ ಮತ್ತು ವೆಜ್ ಬಿರಿಯಾನಿ ರೈತ, ಹೀಗೆ 11 ಬಗೆಯ ಖಾದ್ಯಗಳೇನಿದ್ದಾವೆ ಆ 11 ಬಗೆಯ ಖಾದ್ಯಗಳೆಲ್ಲವೂ ಕೂಡ ಅಡುಗೆಯವರು ಈಗಾಗಲೇ ತಯಾರನ್ನ ಮಾಡ್ತಾ ಇದ್ದಾರೆ. 80ಕ್ಕೂ ಹೆಚ್ಚು ಜನ ಅಡುಗೆ ಸಿಬ್ಬಂದಿ ಏನಿದ್ದಾರೆ ಆ ಸಿಬ್ಬಂದಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಕೆಲ ಸಿಹಿ ಖಾದ್ಯಗಳೇನಿದ್ದಾವೆ ಅವುಗಳ ತಯಾರಿ ನಡೀತಾ ಇದೆ. ಈಗ ಕರೆಕ್ಟಾಗಿ 11:30ಕ್ಕೆ ಇಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯ ಮುಂದುವರಲಿದೆ. ಇಲ್ಲಿ ಇರುವಂಥ ಅಡುಗೆ ಭಟ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಅವರು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಿದೆ ಅಂತ ಹೇಳಿ. ಸರ್, ಹೇಗಿದೆ ಸರ್ ಪ್ರಿಪ್ರೇಷನ್ನು? ಪ್ರಿಪ್ರೇಷನ್ ರೆಡಿ ಇದೆ, ಒಂದು 3,000 ಜನ 3.5 ಒಳಗೆ ಊಟ ಇದೆ. ಆಮೇಲೆ ಒಂದು ಲಾಡು, ಪಾಯಸ, ಪಲ್ಯ, ಕೋಸಂಬರಿ, ಉಪ್ಪು, ಉಪ್ಪಿನಕಾಯಿ, ಎಲೆಕೊನೆ ಪಾಯಸ ಇದು. ಆಮೇಲೆ ಪಲಾವ್, ಪಚಡಿ, ಅನ್ನ, ಸಾಂಬಾರು, ರಸ, ಮೊಸರು, ಹಪ್ಪಳ. ಎಷ್ಟು ಗಂಟೆಗೆ ಶುರುವಾಗುತ್ತೆ ಮತ್ತೆ ಎಷ್ಟು ಜನರಿಗೆ ನೀವು ಪ್ರಿಪ್ರೇಷನ್ಗೆ ಹೇಳಿ? ಅದೇ 2:30 ಒಂದು ಆ ಕಡೆ ಈ ಕಡೆ ಆಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು, 500 ಕಡಿಮೆ ಆಗ್ಬೋದು. ಅಭಿಮಾನಿಗಳು ಬರೋ ಸಂಖ್ಯೆನೂ ಜಾಸ್ತಿ ಇರಬಹುದು. ಇದೆ ಬರೋದೇನಿದೆ, ಬರೋರು ಇದ್ದಾರೆ ತುಂಬಾ ಜನ. ಆತರ ಎರಡು ಸಬ್ ಸಪರೇಟ್ ಆಗಿ ಮಾಡಿದಾರೆ, ಆ ಕಡೆ ಪಬ್ಲಿಕ್ಗೆ. ಎಷ್ಟು ಗಂಟೆಗೆ ಶುರುವಾಗುತ್ತೆ ಸರ್? ಎಷ್ಟು ಗಂಟೆವರೆಗೆ ಮೇಲೆ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಪೂಜೆ ಎಲ್ಲ ಮುಗಿದು ಬಂದು ಇಲ್ಲಿ ಪೂಜೆ ಮಾಡಿದ ಮೇಲೆ ಶುರುವಾಗುತ್ತೆ. 3 ಗಂಟೆವರೆಗೂ ಕೂಡ ಇದು? 3-4 ಗಂಟೆ ತನಕ ಇರುತ್ತೆ. ಅಡುಗೆ ತಯಾರಕರ ಮಾತು, ಎಲ್ಲ ರೀತಿಯಾದಂಥ ತಯಾರಿಗಳೇನಿದ್ದಾವೆ ಆ ಎಲ್ಲ ತಯಾರಿಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸ್ಪಂದನ ಅವರು ನಮ್ಮ ನಗಲಿದ್ದಾರೆ ಅನ್ನೋದು ಈಗಲೂ ಕೂಡ ಕರ್ನಾಟಕ ಜನತೆ ಏನಿದೆ ಅದು ಅರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ಪ್ರಕ್ರಿಯೆಗಳೇನಿದ್ದಾವೆ ಆ ಎಲ್ಲ ಪ್ರಕ್ರಿಯೆಗಳು ಆಗಬೇಕಾಗಿದೆ. ಅದು 11ನೇ ದಿನದ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗೆ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಂದ ಕ್ಯಾನಪಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.